In the last video, we have derived the expression for the Q factor. Q factor na expression na derive maadidini. Ee video alli what is the importance of the Q factor? Q factor na yenke use maadidini. What is the essence of the Q factor anta nortta hogona. Ili namge Q factor anta nimge idea idare shortness quality factor anta. And it is defined as the Q equal to omega r by omega 2 minus omega 1 for resonant frequency by bearing weight. It is used to tune a desired frequency. This quality factor now one desired frequency that tune might be used matta hogutide. For example, you can go to the radio station. ಕ್ವಾಲಿಟಿ ಫ್ಯಾಕ್ಟರ್ ನಮಗೆ ತುಂಬಾ ಶಾರ್ಪ್ ಇತ್ತು ಅಂತ ಅಂದ್ರೆ ಆಗ ನಮಗೆ ಆ ಫ್ರೀಕ್ವೆನ್ಸಿ ಅಥವಾ ಆ ಪರ್ಟಿಕ್ಯುಲರ್ ಸ್ಟೇಷನ್ ಕ್ಲಿಯರ್ ಆಗಿ ನಮಗೆ ಕ್ಯಾಚ್ ಮಾಡ್ತಾ ಹೋಗ್ಬೋದು. ಆದ್ರೆ ಈ ಫ್ರೀಕ್ವೆನ್ಸಿಯನ್ನು ನಾವು ಹೇಗೆ ಅಡ್ಜಸ್ಟ್ ಮಾಡ್ತೀವಿ ಅಂತಂದ್ರೆ ಬೇಸಿಕಲಿ ನಾವು ಈ ಎಲ್ ಸಿ ಸರ್ಕ್ಯೂಟ್ ಅಲ್ಲಿ ಸಿ ದಟ್ ಇಸ್ ಕೆಪಾಸಿಟೆನ್ಸ್ ಅನ್ನ ಚೇಂಜ್ ಮಾಡ್ತಾ ಹೋಗ್ತೇವೆ. ಸೊ ಕೆಪಾಸಿಟೆನ್ಸ್ ಅನ್ನ ಚೇಂಜ್ ಮಾಡ್ತಾ ಹೋದಾಗ ಫ್ರೀಕ್ವೆನ್ಸಿ ಚೇಂಜ್ ಆಗ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ what is the a frequency omega r which is equal to 1 by 2 pi of lc is c and change maarta hodage namage frequency sama change aagta hogutte. So frequency na adjust maadidre capacitance na namu change maarta hogutte. Capacitance now capacitor is adjusted such that to get a desired frequency. ಡಿಸೈಡ್ ಫ್ರೀಕ್ವೆನ್ಸಿಯನ್ನ ನಾವು ತಗೊಳ್ಳಿದ್ದೀವಿ. ಸೊ ಅದರ ಅಡ್ಜಸ್ಟ್ ಮಾಡ್ತಾ ಮಾಡ್ತಾ ನಮಗೆ ಬೇಕಾಗಿರ್ತಕ್ಕಂಥ ಫ್ರೀಕ್ವೆನ್ಸಿಗೆ ಅದನ್ನ ಸೆಟ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ಈ ಸೀನ ಚೇಂಜ್ ಮಾಡ್ತಾ ಹೋಗ್ತೀವಿ ಅಂತಂದ್ರೆ ಆ ಸರ್ಕ್ಯೂಟ್ ನ ನ್ಯಾಚುರಲ್ ಫ್ರೀಕ್ವೆನ್ಸಿ ಚೇಂಜ್ ಆಗಿರುತ್ತೆ. ವೆನ್ ಇಟ್ಸ್ ನ್ಯಾಚುರಲ್ ಫ್ರೀಕ್ವೆನ್ಸಿ ಮ್ಯಾಚಸ್ ವಿತ್ ರೆಸೋನೆನ್ಸ್ ಫ್ರೀಕ್ವೆನ್ಸಿ ದ ಕರೆಂಟ್ ಈಸ್ ಮ್ಯಾಚ್ ಮಾಡಿ ರೆಸೋನೆನ್ಸ್ ಫಿನಾಮಿನನ್ ಆಗ್ತಾ ಹೋಗುತ್ತೆ. ಆಗ ನಮಗೆ ಆ ಪರ್ಟಿಕ್ಯುಲರ್ ಸ್ಟೇಷನ್ ಅನ್ನ ಸೆಲೆಕ್ಟ್ ಮಾಡ್ತಾ ಹೋಗ್ಬೋದು. ದಿಸ್ ಇಸ್ ದ ಇಂಪಾರ್ಟೆನ್ಸ್ ಆಫ್ ದ ಕ್ಯೂ ಫ್ಯಾಕ್ಟರ್. ಹಾಗೆ ನಾವು ಕರೆಂಟ್ ಎಲೆಕ್ಟ್ರಿಸಿಟಿಯಲ್ಲಿ ಈಗಾಗಲೇ ಪವರ್ ಎಲೆಕ್ಟ್ರಿಕ್ ಪವರ್ ಅನ್ನ ನೋಡಿದ್ದೀವಿ. ಎಲೆಕ್ಟ್ರಿಕ್ ಪವರ್ ಇಸ್ ಡಿಫೈನ್ಡ್ ಆಸ್ ವಿ ಇಂಟು ಐ ದಟ್ ಈಸ್ ವೋಲ್ಟೇಜ್ ಇಂಟು ಕರೆಂಟ್ ಅಂತ. ಹಾಗೆ ಎ ಸಿ ಸರ್ಕ್ಯೂಟ್ ಅಲ್ಲಿ ಇದ ಸ್ಪೀಡ್ ಅಲ್ಲ, ಇದರ ಜೊತೆಗೆ ಒಂದು ಟರ್ನ್ ಎಕ್ಸ್ಟ್ರಾ ಆಡ್ ಆಗುತ್ತೆ. ದಟ್ ಈಸ್ ಕಾಸ್ ಫೈ. ಇಲ್ಲಿ ಫೈ ಅಂತಂದ್ರೆ ಇಟ್ ಇಸ್ ದ ಆಂಗಲ್ ಫೇಸ್ ಆಂಗಲ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್. ಅಂಡ್ ಇಲ್ಲಿ ವೋಲ್ಟೇಜ್ ಮತ್ತೆ ಕರೆಂಟ್ ಅಂದ್ರೆ ಯಾವ ಕರೆಂಟ್ ಯಾವ ವೋಲ್ಟೇಜ್ ಆಗಿರೋದು ಪೀಕ್ ವ್ಯಾಲ್ಯೂ ನ ಮೀನ್ ವ್ಯಾಲ್ಯೂ ನ ಆರ್ಎಂಎಸ್ ವ್ಯಾಲ್ಯೂ. ಪೀಕ್ ವ್ಯಾಲ್ಯೂ ಮೀನ್ ವ್ಯಾಲ್ಯೂ ಆರ್ಎಂಎಸ್ ವ್ಯಾಲ್ಯೂ ಅಂತ ಮೂರಿದೆ. ಅದರಲ್ಲಿ ಯಾವ್ದು yes these are the rms values. So v rms I rms into cos phi. This is the power in ac circuit. This is the power dissipated in the ac circuit. So let me want the power in ac circuit. It is the power dissipated in AC circuit. AC circuit ಅಲ್ಲಿ ಎಷ್ಟು ಪವರ್ ಡಿಸಿಪೇಟ್ ಆಗಿರುತ್ತೆ ಅನ್ನೋದನ್ನ ಪವರ್ ಇನ್ AC circuit ಅಂತ ಡಿಫೈನ್ ಮಾಡ್ತಾ ಹೋಗ್ತೀವಿ. And it is given by the expression P is equal to V RMS I RMS cos phi. Here phi is phi and V. Yes,
it is phase difference. Phase difference between V and I, voltage and current. Cos phi ಅಂತಂದ್ರೆ ಇದನ್ನ ನಾವು ಪವರ್ ಫ್ಯಾಕ್ಟರ್ ಅಂತ ಕರೀತೀವಿ. ಇದು ಪವರ್ ಫ್ಯಾಕ್ಟರ್. ಪವರ್ ಫ್ಯಾಕ್ಟರ್ ಅಂದ್ರೆ cos phi. ಫೈ ಅಂದ್ರೆ ಫೇಸ್ ಆಂಗಲ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್. ಹಾಗಾದ್ರೆ ಇದನ್ನ ನಾವು ಪವರ್ ಫ್ಯಾಕ್ಟರ್ ಅಂತ ಡಿಫೈನ್ ಮಾಡೋಣ. ಪವರ್ ಫ್ಯಾಕ್ಟರ್ is equal to cos phi. ಇನ್ನು ಯಾಕೆ ಡಿಫೈನ್ ಮಾಡಬೇಕು ನಾವು ಸೆಂಟೆನ್ಸ್ ಅಲ್ಲಿ ಇನ್ನು ಯಾಕೆ ಪಿಕಪ್ ಮಾಡಿದ್ರೆ ಸೆಂಟೆನ್ಸ್ ಅಲ್ಲಿ ಅಂತ ಹೋಗಿ. ಸೊ ಪವರ್ ಫ್ಯಾಕ್ಟರ್ ಆಫ್ ಎನ್ ಎಸಿ ಸರ್ಕ್ಯೂಟ್ ಇಸ್ ಈಕ್ವಲ್ ಟು ಕೊಸೈನ್ ಆಫ್ ಫೇಸ್ ಆಂಗಲ್ ಬಿಟ್ವೀನ್ ವೋಲ್ಟೇಜ್ ಅಂಡ್ ಕರೆಂಟ್. ಪವರ್ ಫ್ಯಾಕ್ಟರ್ is equal to cosine of angle between cosine angle between voltage and current in AC ಪವರ್ ಫ್ಯಾಕ್ಟರ್ ಚೇಂಜ್ ಆಗ್ತಾ ಹೋಗುತ್ತೆ. ಯಾವಾಗ ನಮಗೆ ಪವರ್ ಫ್ಯಾಕ್ಟರ್ ಮ್ಯಾಕ್ಸಿಮಮ್ ಮತ್ತೆ ಮಿನಿಮಮ್ ಇರುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಪವರ್ ಇಸ್ ಆಂಗಲ್ ಫೇಸ್ ಆಂಗಲ್ ವೋಲ್ಟೇಜ್ ಅಂಡ್ ಕರೆಂಟ್ ಇನ್ ರೆಸಿಸ್ಟಿವ್ ಸರ್ಕ್ಯೂಟ್. ರೆಸಿಸ್ಟಿವ್ ಸರ್ಕ್ಯೂಟ್ ಅಲ್ಲಿ ವೋಲ್ಟೇಜ್ ಮತ್ತೆ ಕರೆಂಟ್ ಇನ್ ಫೇಸ್ ಆಂಗಲ್ ಎಷ್ಟಿರುತ್ತೆ? ಇನ್ ರೆಸಿಸ್ಟಿವ್ ಸರ್ಕ್ಯೂಟ್ ಫಾರ್ ಪ್ಯೂರ್ ರೆಸಿಸ್ಟಿವ್ ಸರ್ಕ್ಯೂಟ್ ಫೈ ಇಸ್ ಈಕ್ವಲ್ ಟು ಎಸ್ ಇಟ್ ಇಸ್ ಜೀರೋ. ಮ್ಯಾನ್ ಕಾಸ್ ಫೈ ಈಕ್ವಲ್ ಟು ಕಾಸ್ ಜೀರೋ ಇಸ್ ಟು ಕಾಸ್ ಜೀರೋ ಇಸ್ ಒನ್. ಇಲ್ಲಿ ನಮಗೆ ಕಾಸ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇದೆ. ಕಾಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಕಾಸ್ ಇಸ್ ಒನ್. ಸೊ ಕಾಸ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ಇದೆ ಅಂತಂದ್ರೆ ಪವರ್ ಡಿಸಿಪೇಷನ್ ಇಸ್ ಆಲ್ಸೋ ಮ್ಯಾಕ್ಸಿಮಮ್. ಅಲ್ಲಿ ನಾವು ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ ಹೋಗಿ ಪ್ಯೂರ್ ಇಂಡಕ್ಟಿವ್ ಸರ್ಕ್ಯೂಟ್ ಫೈ ಈಕ್ವಲ್ ಟು ಇಷ್ಟಿರುತ್ತೆ ಎಸ್ ಇಟ್ ಇಸ್ 90 degrees. ಸೊ ಕಾಸ್ ಫೈ ಕಾಸ್ 90 ಇಸ್ ಟು ಝೀರೋ. ಅಂದ್ರೆ ಪವರ್ ಡಿಸಿಪೇಟ್ ಆಗಲ್ಲ. ಕಾಸ್ ಫೈ ಝೀರೋ ಝೀರೋ ಪವರ್ ಝೀರೋ ಆಗುತ್ತೆ. ಅಂದ್ರೆ ಪವರ್ ವೇಸ್ಟ್ ಆಗಲ್ಲ, ಪವರ್ ಡಿಸಿಪೇಷನ್ ಆಗಲ್ಲ. ಪವರ್ ಡಿಸಿಪೇಷನ್ ಇಸ್ ಝೀರೋ. ಕ್ಯೂ ಕೆಪಾಸಿಟಿವ್ ಫೈ ಈಕ್ವಲ್ ಟು ಎಸ್ ಇನ್ನೂ 90 degrees ಇರುತ್ತೆ. ಕೆಪಾಸಿಟಿವ್ ಸರ್ಕ್ಯೂಟ್ ಇಂಡಕ್ಟಿವ್ ಸರ್ಕ್ಯೂಟ್ ರೆಸಿಸ್ಟಿವ್ ಸರ್ಕ್ಯೂಟ್ ಅಂತ ಮೂರು ಡೆರಿವೇಷನ್ ಮಾಡಿದ್ದೀವಿ. ಅದರಲ್ಲಿ ಫೈ ವ್ಯಾಲ್ಯೂಸ್ ಗೊತ್ತಾಗಿದೆ ನಮಗೆ. ಫೈ ಇಸ್ 90 degrees, ಫೈ ಇಸ್ 90 degrees ಫಾರ್ ರೆಸಿಸ್ಟಿವ್ ಸರ್ಕ್ಯೂಟ್ ಇಟ್ ಈಸ್ ಝೀರೋ. ಕಾಸ್ ಫೈ ಝೀರೋ. ಸೊ ಈಗೂ ಪವರ್ ಫ್ಯಾಕ್ಟರ್ ಝೀರೋ ಆಯಿತು. ಸೊ ಪವರ್ ಡಿಸಿಪೇಷನ್ ಇಸ್ ಮಿನಿಮಮ್. ಎಲ್ಲಿ ಪವರ್ ಡಿಸಿಪೇಷನ್ ಆಗೋದಿಲ್ಲ, ಯಾವ ಸರ್ಕ್ಯೂಟ್ ಅಲ್ಲಿ ಪವರ್ ಡಿಸಿಪೇಷನ್ ಝೀರೋ ಇರುತ್ತೆ ಅದನ್ನು ನಾವು ವ್ಯಾಟ್ಲೆಸ್ ಕರೆಂಟ್ ಅಂತ ಕರೀತೀವಿ. ವಾಟ್ ಈಸ್ ವ್ಯಾಟ್ಲೆಸ್ ಕರೆಂಟ್ ಅಂತಂದ್ರೆ ವೇ ದ ಪವರ್ ಡಿಸಿಪೇಷನ್ ಇಸ್ ಝೀರೋ. ಅಂದ್ರೆ ಪವರ್ ಡಿಸಿಪೇಟ್ ಆಗಬಾರ್ದು, ಅಷ್ಟು ಪವರ್ ಆಗಿರೋ ಕೊಡಬೇಕು. ಅದನ್ನು ನಾವು ಅಂತ ಒಂದು
ಸಿಚುಯೇಷನ್ ಆ ಕರೆಂಟ್ ಅನ್ನು ನಾವು ವ್ಯಾಟ್ಲೆಸ್ ಕರೆಂಟ್ ಅಂತ ಕರಿತೀವಿ. ಅಲ್ಲಿ ಪವರ್ ಫ್ಯಾಕ್ಟರ್ ಏನಾಗಿರ್ಬೇಕು? ಜೀರೋ ಆಗಿರ್ಬೇಕು. ಸೊ ವ್ಯಾಟ್ಲೆಸ್ ಫ್ಯಾಕ್ಟರ್ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇದೆ, ಅದಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅಥವಾ ಕಾಮೆಂಟ್ ಅಲ್ಲಿ ತಿಳಿಸ್ಕೊಳ್ಳಿ.